ನೀರು ನಮ್ಮ ಹಕ್ಕು ಸೊ ನೀರಿಗಾಗಿ ಹೋರಾಟ ಇವತ್ತು ಎಲ್ಲ ಕಾಂಗ್ರೆಸ್ ಪಕ್ಷದವರು ಪಕ್ಷಾತೀತವಾಗಿ ನಾವು ಈ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ ಸೊ ಎಲ್ಲ ನಾಯಕರ ಜೊತೆ ನಡಿಗೆಯನ್ನ ಮಾಡ್ತೀವಿ ಬೆಳಗಾವಿಯಲ್ಲಿ ಯಾವಾಗ ನೀವು ಘೋಷಣೆಯನ್ನು ಮಾಡ್ತೀರಿ ಆಗಿನಿಂದಲೂ ಕೂಡ ಅಡೆತಡೆಗಳು ಮಾಡುವಂತ ಒಂದು ಪ್ರಯತ್ನಗಳು ನಡೀತಾ ಇದೆ ಆದರೂ ಕೂಡ ನಾವು ಮಾಡಿಯೇ ಸಿದ್ಧ ಅನ್ನುವಂತ ನಿಟ್ಟಿನಲ್ಲಿ ನೀವು ಕೂಡ ಒಟ್ಟಿದ್ದೀರಿ ಮೇಡಮ್ ಇದರಲ್ಲಿ ಯಶಸ್ಸು ಸಿಗುತ್ತಾ ಖಂಡಿತವಾಗಿಯೂ ಯಶಸ್ಸು ಸಿಗುತ್ತೆ ನಾವು ನಮ್ಮ ಪಕ್ಷದ ಸಂಘಟನೆಗೋಸ್ಕರ ಮಾಡ್ತಾ ಇಲ್ಲ ಇದು ರಾಜ್ಯದ ಜನರ ಹೋರಾಟ ಇದು ಕುಡಿಯೋ ನೀರಿಗಾಗಿ ಹೋರಾಟ ಮಾಡ್ತಾ ಇದ್ದೀವಿ ಜನರಿಗೋಸ್ಕರ ಮಾಡ್ತಾ ಇದ್ದೀವಿ ವಿರೋಧ ಪಕ್ಷದಲ್ಲಿ ಇದ್ದಾಗಲೂ ಕೂಡ ಕಾಂಗ್ರೆಸ್ ಪಕ್ಷ ಜನರ ಒಳತಿಗಾಗಲೇ ವಿಚಾರ ಮಾಡುತ್ತೆ ಸೊ ಇದಕ್ಕೆ ಖಂಡಿತವಾಗಲೂ ಭಗವಂತನ ಆಶೀರ್ವಾದ ಕೂಡ ಇದೆ ಜನರ ಆಶೀರ್ವಾದ ಕೂಡ ಇದೆ ಯಶಸ್ಸು ಖಂಡಿತ ಸಿಗುತ್ತೆ ಇವತ್ತು ಎಷ್ಟು ಜನ ಕಾರ್ಯಕರ್ತರು ಈ ಒಂದು ಪಾದಯಾತ್ರೆಯಲ್ಲಿ ಭಾಗಿಯಾಗ್ತಾರೆ ಹೇಳಕ್ಕಾಗೋದಿಲ್ಲ ಕೋವಿಡ್ ಸಂದರ್ಭ ಇದೆ ನಮ್ಮ ಅಧ್ಯಕ್ಷರು ಮತ್ತೆ ಸಿಎಲ್ಪಿ ನಾಯಕರು ನಮಗೆ ಬಹಳ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ಸೊ ನೋಡೋಣ ಎಷ್ಟು ಜನ ಸೇರ್ತಾರೆ ಇದರಲ್ಲಿ ಚಿತ್ರರಂಗದ ಗಣ್ಯರು ಹಾಗೆ ಸಂಘ ಸಂಸ್ಥೆಗಳು ಸ್ವಾಮೀಜಿಗಳು ಎಲ್ಲರನ್ನೂ ಕೂಡ ಇನ್ವೈಟ್ ಮಾಡಿದ್ರಿ ಮ್ಯಾಮ್ ಈಗ ಯಾರ್ಯಾರು ಇವತ್ತಿನ ಈ ಪಾದಯಾತ್ರೆ ನೋಡೋಣ ಯಾರ್ಯಾರು ಬರ್ತಾರಂತೆ ಬಟ್ ಎಲ್ಲ ಪೂಜ್ಯರು ಕೂಡ ಎಲ್ಲ ಮಠಾಧೀಶರು ಕೂಡ ಆಶೀರ್ವಾದ ಮಾಡಿದ್ದಾರೆ ನಾಡಿನ ಒಳಿತಿಗಾಗಿ ಈ ಒಂದು ನಡಿಗೆಯನ್ನ ನಾವು ಹಮ್ಮಿಕೊಂಡಿದ್ದೀವಿ ಎಲ್ಲ ಮಹಾನುಭಾವರ ಆಶೀರ್ವಾದ ಕೂಡ ಇದೆ ಸೊ ಚಿತ್ರರಂಗದ ಎಲ್ಲ ಮೇರು ನಟರು ಕೂಡ ಭಾಗವಹಿಸ್ತಾರನ್ನುವಂತ ಒಂದು ಭರವಸೆ ಇದೆ ತಡಿತೀವಿ ಅಂತಾನೆ ಹೊಟ್ಟಿದೆ ಇದಕ್ಕೆ ಸರ್ಕಾರ ತನ್ನ ಕೆಲಸ ಮಾಡಲಿ ನಾವು ನಮ್ಮ ಕೆಲಸ ಮಾಡ್ತೀವಿ ಮೇಡಮ್ ಇದಿಷ್ಟು ಶಾಸಕಿ ಲಕ್ಷ್ಮೀ ಅಬ್ಬಾಳ್ಕರ್ ಅವರ ಅಭಿಪ್ರಾಯ ನಾವು ಈ ಒಂದು ಪಾದಯಾತ್ರೆಯನ್ನ ಮಾಡಿಯೇ ಸಿದ್ಧ ಸರ್ಕಾರ ಅವರ ಕೆಲಸ ಅವರು ಮಾಡಲಿ ನಾವು ನಮ್ಮ ಕೆಲಸ ನಾವು ಮಾಡ್ತೀವಿ ಅನ್ನುವಂತ ಒಂದು ಹೇಳಿಕೆಯನ್ನ ಅವರು ಕೊಡ್ತಾ ಇದ್ದಾರೆ ಕ್ಯಾಮರಾ ಪರ್ಸನ್ ಸಿದ್ದು ಜೊತೆ ಶಿವಕುಮಾರ್ ಜೋಹಳಿ ಟಿವಿ 5 ಮೇಕೆದಾಟು